ನಾವು ಬಹುಶಃ ಸಿದ್ದರಾಮಯ್ಯನವರ ಪರವಾಗಿ ಒಂದು ತೀರ್ಪು ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಪರವಾಗಿ ತೀರ್ಪು ಬರುತ್ತೆ ಅಂತ ಭಾವಿಸಿದ್ವಿ. ಅರ್ಜಿನ ವಜಾ ಮಾಡಿದ್ದಾರೆ, ಆದರೆ ಮೇಲ್ಮನವಿಗೆ ಹೋಗೋಕ್ಕೆ ನಮಗೆ ಇನ್ನೂ ಬೇಕಾದಷ್ಟು ಅವಕಾಶ ಇದೆ. ಸಿದ್ದರಾಮಯ್ಯನವರೇನು ಇದರಲ್ಲಿ ನೇರವಾಗಿ ಅವು ಯಾವುದೇ ತಪ್ಪನ್ನು ಮಾಡಿಲ್ಲ. ಇದೆಲ್ಲ BJP ಮತ್ತು JDSನ ಮೈತ್ರಿಯ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕುತಂತ್ರ ಇದು. ಇದು ಎಲ್ರಿಗೂ ನಮ್ಮ ರಾಜ್ಯದ ಎಲ್ಲ ಜನತೆಗೂ ಗೊತ್ತಿರುವಂಥ ವಿಚಾರ. ಇವತ್ತು BJP JDS ಮೈತ್ರಿ ಡ್ರಾಮಾ ಕಂಪ್ನಿ ಇವತ್ತು ರಾಜ್ಯಪಾಲರ ಭವನವನ್ನು ಇವತ್ತು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಕೆಲವು ಅದನ್ನು ಈಗಾಗಲೇ ಕೆಲವು ಮುಖ್ಯ ನ್ಯಾಯಾಧೀಶರುಗಳು ಅದರ ವಿರುದ್ಧವಾಗಿ ಕೆಲವು ಕಡೆ ಮಾತನ್ನೂ ಆಡಿದ್ದಾರೆ. ತಮಗೆ ಗೊತ್ತಿದೆ ಅವೆಲ್ಲ ವಿಚಾರಗಳು. ಹಾಗಾಗಿ ನಾವು ಈ ರಾಜ್ಯಪಾಲರಿಂದ ಏನು ನಿರೀಕ್ಷಿಸೋದಕ್ಕೆ ಸಾಧ್ಯ ಇದೆ? ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ನಮ್ಮ 136 ಶಾಸಕರಿರುವಂತಹ ಸರ್ಕಾರವನ್ನು ಈ BJP ಮತ್ತು JDS ಮೈತ್ರಿ ಅಸ್ಥಿರಗೊಳಿಸಬೇಕು ಅಂತ ನಿಂತಿದ್ದಾರೆ. ಅದು ಅವರ ಕನಸಷ್ಟೇ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಇವರೇನೂ ಮಾಡೋಕ್ಕಾಗಲ್ಲ. ಅದು ಸಿದ್ದರಾಮಯ್ಯನವ್ರಿಗೆ ಇಡೀ ಕರ್ನಾಟಕದ ಜನತೆ ಮತ್ತು 136 ಶಾಸಕರ ಸಂಪೂರ್ಣ ಬೆಂಬಲ ಇರುವಂಥದ್ದು. ಹಾಗಾಗಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ರಾಜೀನಾಮೆ ಪ್ರಶ್ನೆಯೇ ಬರಲ್ಲ ಇಲ್ಲಿ. ಅವ್ರ ಜೊತೆ ಇಡೀ ಕರ್ನಾಟಕದ ಜನ ಅವ್ರ ಹಿಂದೆ ಇದ್ದಾರೆ. ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಕೊಡುವಂಥ ಪರಿಸ್ಥಿತಿಯೂ ಬರಲ್ಲ. ಮುಂದೆ ಕೂಡ ನಮ್ಮ ಮೇಲ್ಮನವಿಯನ್ನು ಉನ್ನತ ನ್ಯಾಯಾಲಯಕ್ಕೆ ತಗೊಂಡೋಗ್ತೀವಿ, ಅಲ್ಲಿ ನ್ಯಾಯವನ್ನು ಪಡ್ಕೊಳ್ತೀವಿ. ಸರ್, ಇದು JDS ಮತ್ತು BJP ಪಕ್ಷದ ಪಿತೂರಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಎದುರುವ ಪ್ರಶ್ನೆ ಇಲ್ಲ. ಅವ್ರ ಜೊತೆಯಲ್ಲಿ ಅಹಿಂದ ವರ್ಗ ಜೊತೆಗೆ ಕಾಂಗ್ರೆಸ್ನ ಶಾಸಕಾಂಗ ಮತ್ತು ಹೈಕಮಾಂಡು ಯಾವುದೇ ಕಾರಣಕ್ಕೂ ಅವರ ಕೈ ಬಿಡುವ ಪ್ರಶ್ನೆಯೇ ಇಲ್ಲ. ಇದು BJPಯವರ ಕುತಂತ್ರ ಮತ್ತು ಹೊಟ್ಟೆ ಉರಿಯಿಂದ, JDSನವರ ಹೊಟ್ಟೆ ಕಿಚ್ಚಿಂದ ಈ ಹೈಕೋರ್ಟು ತೀರ್ಪು ನೀಡಿದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ವಿಚಲಿತರಾಗೋದು ಬೇಡ ಅಂತ ಹೇಳ್ತೀನಿ. ಆದರೆ ಈ JDS ಮತ್ತು BJPಯವರ ಕುತಂತ್ರ ಇವತ್ತಿನ ದಿನಕ್ಕೆ ಮಾತ್ರ ಸೀಮಿತ. ಮುಂದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಪ್ರಶ್ನೆಯೇ ಬರೋದಿಲ್ಲ. ದೆಹಲಿ ಕೇಜ್ರಿವಾಲ್ನವರು ಜೈಲಿಂದಲೇ ಆಡಳಿತ ನಡೆಸಿದ್ರು, ಆದರೆ ಸಿದ್ದರಾಮಯ್ಯನವ್ರಿಗೆ ಆ ಪ್ರಮೇಯ ಬರುವುದಿಲ್ಲ. ಇದು ಈಗ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ, ಓನ್ಲಿ ಪ್ರಾಥಮಿಕ ತನಿಖೆ ಮಾಡಿ ಅಂತ ಹೇಳಿರುವಂಥದ್ದು ಹೈಕೋರ್ಟು. ಈಗ ವಿಭಾಗೀಯ ಪೀಠಕ್ಕೂ ಕೂಡ ಸಿದ್ದರಾಮಯ್ಯನವರು ಆಲೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಲ್ಲೂ ಕೂಡ ಮಧ್ಯಂತರ ಅರ್ಜಿ ಸಲ್ಲಿಸ್ತಾರೆ, ಹಾಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಸ್ತಾರೆ. ನಾಳೆ ಶಾಸಕಾಂಗ ಪಕ್ಷ ಮತ್ತು ಕ್ಯಾಬಿನೆಟ್ ಇರುವುದರಿಂದ ಶಾಸಕಾಂಗ ಪಕ್ಷ ಮತ್ತು ಕ್ಯಾಬಿನೆಟ್ ಸಿದ್ದರಾಮಯ್ಯನವ್ರ ಪರನೇ ಇರುವುದ್ರಿಂದ ಮೊದಲೂ ಇತ್ತು, ಈಗಲೂ ನಾಳೆನೂ ಇರ್ತದೆ. ಅಹಿಂದ ವರ್ಗ ಮತ್ತು ಕರ್ನಾಟಕ ಜನತೆ ಸಿದ್ದರಾಮಯ್ಯನವರ ಪರ ಇದ್ದೇ ಇರ್ತೀವಿ ಅಂತ ಹೇಳ್ತೀವಿ. ಏನು ಸಿದ್ದರಾಮಯ್ಯನವರ ವಿಚಾರವಾಗಿ ವಿರೋಧ ಪಕ್ಷಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕಾಗಿಲ್ಲ ಅಂಥೇಳಿ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದಿಯಾಗಿ, ಮುಖಂಡರಾದಿಯಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ 136 ಜನ MLAಗಳು ಮತ್ತು ಹೈಕಮಾಂಡು ಎಲ್ಲವೂ ಕೂಡ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಯಾವುದನ್ನೇ ತಪ್ಪು ಮಾಡಿಲ್ಲ ಅನ್ನುವಂಥದ್ದು BJPಯವ್ರಿಗೂ ಕೂಡ ಗೊತ್ತಿದೆ. ಆದರೆ ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸದಲ್ಲಿ ಒಂದೂ ಕೂಡ ಕಪ್ಪು ಚುಕ್ಕೆ ಇಲ್ಲ. ಅವರನ್ನು ಈ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಕಪ್ಪು ಚುಕ್ಕೆಯನ್ನು ತಂದು ಅವ್ರ ಮೇಲೆ ಒಂದಷ್ಟು ಕೇಸ್ಗಳನ್ನ ಹಾಕಿ ಅವ್ರಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟು ಜನಕ್ಕೆ ಅವರ ಬಗ್ಗೆ ಕೆಟ್ಟ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಅಜೆಂಡವನ್ನು ಇಟ್ಕೊಂಡು RSS BJP ಜೊತೆಗೆ ಈಗ ತಾನೇ ಕೂಡಿಕೆ ಮಾಡ್ಕೊಂಡಿರ್ತಕ್ಕಂಥ JDSನವರು ಸೇರ್ಕೊಂಡು ಇವತ್ತು ರಾಜ್ಯಪಾಲರ ಕಚೇರಿಯನ್ನು BJPಯ ಕಚೇರಿಯನ್ನಾಗಿ ಮಾಡ್ಕೊಂಡು ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿ, ರಾಜ್ಯಪಾಲರ ಮೂಲಕ ಅನುಮತಿಯನ್ನು ನೀಡಿ ಈ ರೀತಿ ರಾಜಭವನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ. ಯಾವತ್ತಿದ್ದರೂ ಇವತ್ತು ಕಾನೂನು ಹೋರಾಟ ಮುಂದುವರೆದು ಬರೆಯುತ್ತದೆ, ಸಿದ್ದರಾಮಯ್ಯನವ್ರಿಗೆ ಖಂಡಿತವಾಗೂ ಜಯ ಸಿಗ್ತದೆ. ಇಡೀ ರಾಜ್ಯದ ಜನ ಸಿದ್ದರಾಮಯ್ಯನವರ ಪಾಲಿಗೆ ಇದ್ದಾರೆ. ಯಾಕೆಂತಂದರೆ ಸಿದ್ದರಾಮಯ್ಯನವರು ರಾಜ್ಯದ ಜನಕ್ಕೆ ಹಸಿದವರಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥವರು. ಹಾಗಾಗಿ ಆ ಜನರ 7 ಕೋಟಿ ಜನರ ಆಶೀರ್ವಾದ ಇದೆ.
ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ. ಇವೆಲ್ಲ ಷಡ್ಯಂತ್ರಗಳಿಗೆ ಜನ ಈಗಾಗಲೇ ವಿಧಾನಸಭಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಆದರೂ ಆ ಒಂದು ಪಾಠವನ್ನು ಅವರು ಲೆಕ್ಕಿಸದೆ ವಿನಾಕಾರಣವಾಗಿ ಕಾಂಗ್ರೆಸ್ ಮೇಲೆ ಜನಾಭಿಪ್ರಾಯ ಇರ್ತಕ್ಕಂಥದ್ದಕ್ಕೆ ಏನಾದರೂ ಮಾಡಿ ಅದಕ್ಕೆ ವಿರೋಧ ಮಾಡಬೇಕಲ್ಲ ಅಂತೇಳಿ ಒಂದಷ್ಟು ಒಳ್ಳೆ ವಿಚಾರ. ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡ್ಕೊಂಡು ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಅನ್ನ ಕೊಡ್ತಾ ಇರುವಂಥದ್ದು, ನೊಂದ ಜನ ಇವತ್ತು ಬಸ್ನಲ್ಲಿ ತಿರುಗಾಡುವಂಥವ್ರು ಇವೆಲ್ಲರೂ ಕೂಡ ಹಸಿದವ್ರಿಗೆ ನೊಂದವರ ನೋವು ನೋಯ್ದವರು ಎತ್ತಬಲ್ಲರು ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಅದು ನೋಯ್ದವ್ರಿಗೆ ಏನು ಗೊತ್ತಿದೆ? ಹೀಗಾಗಿ ಸಿದ್ದರಾಮಯ್ಯನವರು ಇವತ್ತೇನು ಹೈಕೋರ್ಟ್ನಲ್ಲಿ ಒಂದು ಸಣ್ಣ ಹಿನ್ನಡೆ ಆಗಿರ್ಬೋದು, ಕಾನೂನಾತ್ಮಕವಾಗಿ ಮುಂದೆ ಅವರಿಗೆ ಖಂಡಿತವಾಗಿಯೂ ಜಯ ಸಿಗ್ತದೆ. ಅವ್ರು ಏನು ಸೆಕ್ಷನ್ಗಳನ್ನು ಹಾಕಿದ್ರು, 17A ಆಗಿರ್ಬೋದು, 218 BNS ಆ್ಯಕ್ಟ್ ಆಗಿರ್ಬೋದು, 19 PC ಆ್ಯಕ್ಟ್ ಆಗಿರ್ಬೋದು, ಅದರಲ್ಲಿ 17A ಏನು ರಾಜ್ಯಪಾಲರ ಆದೇಶ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿದ್ದರು ಅದ್ರ ಮೇಲೆ ನಾವು ಹೋಗಿದ್ದು, ಅದನ್ನು ಅರ್ಜಿಯನ್ನು ಪುರಸ್ಕರಿಸಿಲ್ಲ ಅನ್ನೋದೊಂದು ಬಿಟ್ಕೊಂಡ್ರೆ ಇನ್ಯಾವುದೇ ರೀತಿಯ ಹಿನ್ನಡೆ ನಮಗೆ ಆಗಿಲ್ಲ. ನಾವು ಮುಂದೆ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಖಂಡಿತವಾಗಿಯೂ ಕೂಡ ನಮಗೆ ನಾವು ಯಾವುದೇ ತಪ್ಪು ಮಾಡಿಲ್ಲದೆ ಇರೋದರಿಂದ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆ ನಮ್ಮ ಈ ರಾಜ್ಯದ ಕಾಂಗ್ರೆಸ್ಸಿಗರಿಗೆ ಜನಕ್ಕಿದೆ ಸರ್. ಇವತ್ತೇನು ಹೈಕೋರ್ಟು ತನಿಖೆ ಮಾಡ್ಬೋದು ಅನ್ನೋ ರೀತಿ ಏನು ಹೇಳಿಕೆಯನ್ನ ಒಂದು ತೀರ್ಪನ್ನು ನೀಡಿದ್ದಾರೆ. ಇದು ಒಂದು ರೀತಿಯ ಕರಾಳ ಒಂದು ದಿನವಾಗಿದೆ ಇವತ್ತು ಈ ವಿಚಾರವಾಗಿದೆ. ಮತ್ತು ಇಲ್ಲಿ ಏನಾಗಿದೆ, ಇವರು ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ, ಇವ್ರಿಗೆ ಯಾವ ನೈತಿಕತೆ ಇದೆ ರಾಜೀನಾಮೆ ಕೇಳೋಕ್ಕೆ ಅಂತ ಗೊತ್ತಾಗ್ತಿಲ್ಲ. ಇವರು ಸತ್ತ ಹೆಣ್ಗಳ ಮೇಲೆ ರಾಜಕಾರಣ ಮಾಡಿದವರು, ದುಡ್ಡು ಮಾಡಿದವರು ಇವರು. ಇವ್ರಿಗೆ BJP ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ಈಗ ಇವ್ರ ಮೇಲೆ 100+ ಕೇಸ್ಗಳಿದೆ, ಪ್ರಾಸಿಕ್ಯೂಷನ್ ಕೊಡಲಿಕ್ಕೆ ಆಗ್ತಾ ಇಲ್ಲ ರಾಜ್ಯಪಾಲರು. ಅದರಲ್ಲಿ ಇದು ಪೂರ್ವಯೋಜಿತ ಅಂತ ಇಡೀ ದೇಶದ ಜನತೆಗೆ ಗೊತ್ತಿದೆ. ಇದು ಭಾಳ ಈ ಕೋರ್ಟ್ನ ತೀರ್ಪು ಖಂಡನೀಯ, ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಿಲ್ಲ, ಅವರು ಮುಂದಿನ ಹೋರಾಟಕ್ಕೆ ಸಿದ್ಧರಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ.